ನಮಸ್ಕಾರ, ನಾನು ರಾಜು ಬೆಳವಣಿಗೆ ಅಂಥೇಳಿ. ಇದು ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ. ಇಲ್ಲಿ ಇವತ್ತಿನ ದಿವಸ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸಲುವಾಗಿ ಒಂದು ಎಕ್ಸಿಬಿಷನನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿ ಯು ಸಿ ಸೈನ್ಸ್ ಸೆಕೆಂಡ್ ಇಯರ್ ಮಕ್ಕಳಿಗೆ ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರಿತಾ ಇರ್ತಾರಲ್ಲ, ಅವ್ರ ಸಲುವಾಗಿ ಇಲ್ಲಿ ಒಂದು ಸಮಗ್ರವಾದಂಥ ಒಂದು ಟ್ರೈನಿಂಗನ್ನು ಇಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಪೂರ್ತಿಯಾಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನೇನು ಬೇಕು ನೋಡಿ, ಪ್ರತಿಯೊಂದನ್ನು, ಪ್ಲಾಂಟ್ಸ್ ಐಡೆಂಟಿಫಿಕೇಷನ್ನು, ಸೀಡ್ ಐಡೆಂಟಿಫಿಕೇಷನ್ನು, ಇಂಪ್ಲಿಮೆಂಟ್ಸು, ಟೂಲ್ಸು, ಆ್ಯನಿಮಲ್ ಬ್ರೀಡ್ಸು, ಈ ಥರ ಪೂರ್ತಿಯಾದಂಥ ಒಂದು ಟ್ರೈನಿಂಗನ್ನು ಇಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲ ಸ್ಟೂಡೆಂಟ್ಸ್ ಇವತ್ತು ಆ ಒಂದು ಐಡೆಂಟಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಸೀಡ್ ಐಡೆಂಟಿಫಿಕೇಷನ್ ಕ್ಲಾಸ್ ಇದೆ ಇವತ್ತು. ಪೂರ್ತಿಯಾಗಿ ಸೀಡನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು, ಪ್ರತಿಯೊಬ್ಬರು ಒಂದೊಂದು ಸೀಡನ್ನು ನೋಡಿ ನೋಡಿ ಮುಟ್ಟಿ ಅವುಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಇಲ್ಲೊಂದು ಅರೇಂಜ್ಮೆಂಟನ್ನು ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಇದೇ ಥರ ಪ್ಲಾಂಟ್ ಐಡೆಂಟಿಫಿಕೇಷನ್ ಇರುತ್ತೆ, ಸಾಕಷ್ಟು ವಿಸಿಟ್ಸ್ ಇರುತ್ತೆ ಮಕ್ಕಳಿಗೆ, ನರ್ಸರಿ ವಿಸಿಟ್ಸು, ಡೈರಿ ಫಾರ್ಮ್ ವಿಸಿಟ್ಸು, ಆನಂತರ ವೆಟರ್ನರಿ ವಿಸಿಟ್ಸು, ಕೆಲವೊಂದು ಫಾರ್ಮ್ ವಿಸಿಟ್ಸ್ ಎಲ್ಲ ಮಾಡಿ ನಾವು ಮಕ್ಕಳಿಗೆ ಏನದಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 200 ಮಾರ್ಕ್ಸ್ ಬರೋ ಥರ ಇಲ್ಲಿ ನಾವು ಪ್ರಿಪ್ರೇಷನನ್ನು ಮಾಡ್ತೀವಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಚೇತನ್ ರಾಮ್ ಹೆಗ್ಡೆ ಅಂತ. ನಾನು ಎಕ್ಸೆಲ್ ಪಿ ಯು ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಇಲ್ಲಿ ನಮಗೆ ಒಂದು ಕಾಲೇಜಿಂದ ಒಂದು ಅಗ್ರಿಕಲ್ಚರಲ್ ಫೀಲ್ಡಿಂದ ನಮಗೊಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಕೋಚಿಂಗ್ ಕೊಡುವಂಥ ಒಬ್ಬರು ಸರ್ನ ತಗೊಂಬಂದಿದ್ದಾರೆ. ಅದು ಬಿ ಎಸ್ ಸಿ ಅಗ್ರಿಕಲ್ಚರ್ ಆದರೂ ಹೋಗ್ಬೋದು, ನಾವು ವೆಟನರಿಗೆ ಹೋಗ್ಬೋದು, ಆರ್ಟಿಕಲ್ಚರ್ಗೆ ಹೋಗ್ಬೋದು, ಡಿಫ್ರೆಂಟ್ ಫಾರ್ಮ್ ಆಫ್ ಅಗ್ರಿಕಲ್ಚರಲ್ ಫೀಲ್ಡ್ಗೆ ನಾವು ಹೋಗ್ಬೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಮಗೆ ಹೇಳ್ಕೊಡ್ತಾರೆ. ಅದೇ ಥರ ಈಗ ನಡೀತಾ ಇರೋ ಒಂದು ಆ್ಯಕ್ಟಿವಿಟಿ ಏನಂತ ಹೇಳಿದ್ರೆ ತುಂಬ ಥರದ ಬೀಜಗಳು, ತುಂಬ ಥರದ ಸೀಡ್ಸ್ಗಳನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಇದರಿಂದ ನಮಗೆ ಅದು ಮೈಂಡ್ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಯಾವ್ಯಾವ ಥರ ಸೀಡ್ಸ್ ಇದೆ, ಅದ್ರ ಹೆಸರೇನು, ಯಾವ ಸೀಸನಲ್ಲಿ ಅದು ಬೆಳೆಯುತ್ತೆ, ಯಾವ ಸೀಸನ್ ಅದನ್ನು ಹಾಕಿದ್ರೆ ಎಷ್ಟು ತಿಂಗಳಿಗೆ ಅದು ನಮಗೆ ರಿಸಲ್ಟ್ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರೋದು ಎಲ್ಲ ಸೀಡ್ಸ್ಗಳು ಡೈಲಿ ನಮ್ಮ ಪ್ರತಿ ವಾರಕ್ಕೆ ಒಂದೊಂದ್ಸತಿ ಇರುತ್ತೆ. ಅದನ್ನ ನೋಡಿದಾಗ ನಮಗೆ ರಿಮೆಂಬರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಮಗೂ ಇದೇ ಥರ ಒಂದು ಕಂಡಕ್ಟ್ ಮಾಡ್ತಾರೆ ಈ ಥರ ಎಕ್ಸಾಮ್, ಆಗ ನಮಗೆ ಈಸಿ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ. ಅಗ್ರಿಕಲ್ಚರಲ್ ಫೀಲ್ಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕೇ ಬೇಕಾಗುತ್ತೆ. ಈಗ ನಾವು ದೊಡ್ಡ ಮಟ್ಟಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು ಮುಂದಿನ ದಿವಸ ಯಾವ ಥರ ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಯಾವುದೋ ಒಂದು ಬೆಳೆ ಬೆಳಿಬೇಕಾಗುತ್ತೆ, ಆಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿದಾಗ ನಾವು ಬೇಗ ಮಾಡ್ಬೋದು, ಬೇಗ ಒಂದು ರಿಸಲ್ಟ್ ಪಡಿಬೋದು. ಇದರಿಂದ ನಮಗೇನು ತೊಂದರೆ ಆಗೋದು ಎಂತ ಇಲ್ಲ. ಇದರಿಂದ ನಾವು ಏನಿದ್ರು ಅಗ್ರಿಕಲ್ಚರಲ್ ಫೀಲ್ಡ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಇದರಿಂದ ನಮ್ಮ ದೇಶದಲ್ಲಿರೋ ಎಲ್ಲ ಥರದ ಕೃಷಿ ರೈತರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಇದ್ರ ಫೀಲ್ಡಲ್ಲಿ ನಮಗೆ ಆರ್ಟಿಕಲ್ಚರ್ ಹೋಗ್ಬೋದು, ವೆಟನರಿಗೆ ಹೋಗ್ಬೋದು, ಆಮೇಲೆ ಬಿ ಎಸ್ ಸಿ ಎಲ್ಲದಕ್ಕೂ ಹೋಗ್ಬೋದು. ಅದರಲ್ಲಿ ನಾವು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಹೋದರೆ ನಮಗೆ ಅದರಲ್ಲಿ ಬಿ ಎಸ್ ಸಿ ಎಜ್ಜಿ ಮುಗಿಸಿ ನಾವು ಬೇರೆ ಡಿಗ್ರಿ ಮಾಡ್ಬೋದು, ಇಲ್ಲ ಸೈಂಟಿಸ್ಟ್ ಆಗ್ಬೋದು, ಇಲ್ಲ ಅಂದರೆ ವೆಟನರಿ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಇದರಿಂದ ನಮಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಇದು. ಯಾವ ಬೇರೆ ಸಿಗಲಿಲ್ಲ ಅಂತ ಹೇಳಿದ್ರು ನಮಗೊಂಥರ ಆಪ್ಷನಲ್ ಇದ್ದಂಗೆ. ಇದು ಆಪ್ಷನಲ್ಲಿ ಅಂತ ಹೇಳಿದ್ರೆ ನಾವು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ನಾವು ಬಿ ಎಸ್ ಸಿ ಹೋಗ್ಬೋದು, ವೆಟನರಿ ಅಂದರೆ ಡಾಕ್ಟರ್ಗೆ ಹೋಗ್ಬೋದು. ಡಾಕ್ಟ್ರೇ ನಾವು ಬೇರೆ ಹಾರ್ಟ್ ಸ್ಪೆಷಲಿಸ್ಟೇ ಹೋಗ್ಬೇಕು ಅಂತ ಏನಿಲ್ಲ. ಡಾಕ್ಟ್ರ್ ಅಂದರೆ ಆ ಪ್ರಾಣಿ ಡಾಕ್ಟ್ರು ಆಗ್ಬೋದು. ಈ ಎಕ್ಸಾಮಲ್ಲಿ ವೆಟನರಿ ಡಾಕ್ಟ್ರ್ ಎಕ್ಸಾಮ್ಗೂ ಇದೆ ಒಂದೇ, ಈ ಅಗ್ರಿಕಲ್ಚರಲ್ ಫೀಲ್ಡ್ ಇರೋ ಎಕ್ಸಾಮು ಒಂದೇ. ಇದರಿಂದ ನಮಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರಲ್ ಫೀಲ್ಡ್ ಎಷ್ಟು ಬ್ರಾಡ್ ಆಗಿದೆ ಅಂತ ಹೇಳೋದು. ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ, ಯಾವುದೇ ಥರದ್ದು ನಾವು ಇದು ಮೈಂಡ್ ಡಿಸ್ಟ್ರಾಕ್ಷನ್ಸ್ಗೆ ಹೋಗಲ್ಲ. ನಾವು ಹೋಗ್ಬೇಕಾಗಿದ್ದ ಫೀಲ್ಡಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಹೋದರೂ ನಮಗೆ ಮುಂದಿನ ಇದು ಫ್ಯೂಚರಲ್ಲಿರೋ ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಂದು ಕಲಿಸ್ದಂಗೆ ಆಗುತ್ತೆ ಇದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಕ್ಸೆಲ್ ಕಾಲೇಜಲ್ಲಿ ಶುರು ಮಾಡಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ತುಂಬ ಜನಕ್ಕೆ ಈ ಕೋರ್ಸ್ ಇಲ್ಲದೆ ಇರೋ ಕಡೆ ಎಲ್ಲ ನಾವು ಹೋಗಿ ಪ್ರೊಸೆಸ್ ಮಾಡ್ತೀವಿ, ಬಟ್ ಈ ಸಾರಿ ನಮ್ಗೆ ಇಲ್ಲಿರೋ ಸ್ಟೂಡೆಂಟ್ಸ್ಗೆ ನಾವು ಇಲ್ಲಿಂದನೇ ಶುರು ಮಾಡೋಕ್ಕೆ ಯೂಸ್ ಆಗಿದೆ, ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನಾವು ಮೆಡಿಕಲ್ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಬಿ ಎಸ್ ಸಿ ಅಗ್ರಿಕಲ್ಚರ್ನ ಈ ಟ್ರೈನಿಂಗ್ ತೊಗೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗಿನೂ ನಾವು ಸೀಟ್ ಗೆಲ್ಲಿಸ್ಕೋಬೋದು. ನಮಗೇನಾದರೂ ಸಿ ಇ ಟಿ ಮಾರ್ಕ್ಸಿಂದ ಚೆನ್ನಾಗಿ ಬಂದು ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಚೆನ್ನಾಗಿ ಬಂದ್ರೂ ನಾವು ತುಂಬ ಹೆಲ್ಪ್ ಆಗುತ್ತೆ. ಫ್ಯೂಚರಲ್ಲಿ ಎಮ್ ಬಿ ಬಿ ಎಸ್ನೇ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ, ಬಟ್ ಈ ಫೀಲ್ಡು ತುಂಬ ಹೆಲ್ಪ್ ಆಗುತ್ತೆ ಅಂತ ಎಕ್ಸೆಲ್ ಪಿ ಯು ಕಾಲೇಜ್ ನಮಗೆ ಹೇಳ್ಕೊಟ್ಟಿದೆ. ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ. ನಾವು ನೆಕ್ಸ್ಟ್ ಬರೋ ನಮ್ಮ ಜೂನಿಯರ್ಸ್ಗೂ ಹೇಳೋದು ಇದೆ,
ಒಂದೇ ಎಂ ಬಿ ಬಿ ಎಸ್ ಅಂತಾನೆ ಅಲ್ಲ, ಎಷ್ಟೊಂದು ವೆರೈಟೀಸ್ ಫೀಲ್ಡ್ಸ್ ಇದಾವೆ, ಕಾಲೇಜೇ ಪ್ರೊವೈಡ್ ಮಾಡ್ತಿದೆ, ಅದನ್ನೆಲ್ಲನೂ ಕೋಪಪ್ ಮಾಡಿ ಎಲ್ಲನೂ ಫ್ಯೂಚರ್ಗೆ ಎಷ್ಟೇ ಆಗುತ್ತೋ ಅಷ್ಟು ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಅಗ್ರಿಕಲ್ಚರ್ ಕ್ಲಾಸಸ್ ವೀಕೆಂಡ್ಸಲ್ಲಿ ಇರುತ್ತೆ, ನಮಗೆ ಅದು ತುಂಬ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಲೈಕ್ ನಾವು ಫಾರ್ಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಅಂತಂದ್ರೂ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಅನ್ನೋದಿದ್ರೆ ಅಗ್ರಿಕಲ್ಚರ್ ಕ್ಲಾಸಸ್ ತುಂಬ ಎಫೆಕ್ಟಿವ್ ಆಗುತ್ತೆ. ನಮ್ಮದು ವೀಕೆಂಡ್ಸಲ್ಲಿ ಅದೊಂದು ಲೈಕ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಥರನೂ ಇರುತ್ತೆ. ಲೈಕ್ ಅಗ್ರಿಕಲ್ಚರ್ ಕ್ಲಾಸಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಬೇರೆ ಬೇರೆ ಆಗಿರೋಂಥ ಅಗ್ರಿಕಲ್ಚರ್ ಬಗ್ಗೆ ಕಲಿತೀವಿ. ಲೈಕ್ ಪೇರೆಂಟ್ಸ್ ಅಗ್ರಿಕಲ್ಚರ್ ಫಾರ್ಮರ್ಸ್ ಆಗಿರಲ್ಲ, ಆದರೂ ನಮಗೆ ಫಾರ್ಮಿಂಗ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೊಂದು ನಮ್ಮ ಕಾಲೇಜ್ ಅವಕಾಶ ಮಾಡಿಕೊಟ್ಟಿದೆ ಇದನ್ನು ತಿಳ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಎಕ್ಸಾಮ್ಸಲ್ಲಿ ಈಗ ಇದೇ ಥರ ಇರುತ್ತೆ, ನಮಗೆ ನೋಡೋ ಒಂದು ವಸ್ತು ಆಗಲಿ, ಫೋಟೋ ಆಗಲಿ, ಈ ಥರ ಸೀಟ್ಸು ಎಲ್ಲನ ತೋರಿಸ್ತಾರೆ. ಅದನ್ನು ನಾವು ಗುರುತಿಡ್ದು ಇಷ್ಟು ಅಂತ ಅದನ್ನು ಹೆಸರು ಮಾಡಿ ಬರೆದ್ರೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಅದು ಸ್ಕೋರ್ 200 ಟೈಪ್, ಅಂದರೆ ನೀಟ್ ಟೈಪ್ ಇರುತ್ತೆ. ಇದು ಒಂದು ಕ್ವಶನಿಗೆ 4 ಮಾರ್ಕ್ಸು, ಅಟೆಂಡ್ ಮಾಡಿ ಸ್ಕೋರ್ ಮಾಡ್ಬೋದು, ಒಳ್ಳೆ ಚಾನ್ಸ್ ಇದೆ. ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗ್ಬೋದು, ಫಾರೆಸ್ಟರಿ ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು.